स्टूडेंट्स इदु प्रोसेस कॉस्टिंग कॉस्टिंग मेथड्स फिफ्थ सेमेस्टर बीकॉम गे ನನ್ನ ಹತ್ರ 2016 ಅಲ್ಲಿ ಒಂದು ಕ್ವಶನ್ ಪೇಪರ್ ಇದೆ. ಆ ಕ್ವಶನ್ ಪೇಪರ್ ಅಲ್ಲಿ ಏನೇನಿದೆ ಅಂತ ನೋಡೋಣ. ಎ ಪ್ರಾಡಕ್ಟ್ ಪಾಸಸ್ ಥ್ರೂ 3 ಪ್ರೋಸೆಸಸ್ ಫಾರ್ ಇಟ್ಸ್ ಕಂಪ್ಲೀಷನ್. ಫಾರ್ ದ ಇಯರ್ ಎಂಡಿಂಗ್ 31st March 2013 ದ ಫಾಲೋಯಿಂಗ್ ಡೀಟೇಲ್ಸ್ ಆರ್ ಗಿವನ್. ಟೋಟಲ್ಸ್ ಕೊಟ್ಟಿದ್ದಾನೆ, ಪ್ರೋಸೆಸ್ ಎಕ್ಸ್ ವೈ ಝೆಡ್ ದು ಡೀಟೇಲ್ಸ್ ಕೊಟ್ಟಿದ್ದಾನೆ, ಮೆಟೀರಿಯಲ್ಸ್, ಲೇಬರ್, ಪ್ರೊಡಕ್ಷನ್ ಓವರ್ ಹೆಡ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ನಾರ್ಮಲ್ ಲಾಸ್, ಸೇಲ್ ಆಫ್ ಸ್ಕ್ರಾಪ್ ಪರ್ ಯೂನಿಟ್ ಇನ್ ರುಪೀಸ್, ಪ್ರೊಡಕ್ಷನ್ ಇನ್ ಯೂನಿಟ್ಸ್, ಇಷ್ಟು ಕೊಟ್ಟಿದ್ದಾರೆ. 1000 ಯೂನಿಟ್ಸ್ ಅಟ್ ರುಪೀಸ್ 50 ಪರ್ ಯೂನಿಟ್ ವರ್ ಇಂಟ್ರೊಡ್ಯೂಸ್ಡ್ ಟು ಪ್ರೋಸೆಸ್ ಎಕ್ಸ್, ಪ್ರೊಡಕ್ಷನ್ ಓವರ್ ಹೆಡ್ ಟು ಬಿ ಅಲೋಕೇಟೆಡ್ ಆನ್ ದ ಬೇಸಿಸ್ ಆಫ್ ಡೈರೆಕ್ಟ್ ಲೇಬರ್ ಅಂತ ಹೇಳಿದ್ದಾರೆ. ಪ್ರಿಪೇರ್ ಪ್ರೋಸೆಸ್ ಅಕೌಂಟ್ಸ್, ಅಬ್ನಾರ್ಮಲ್ ಲಾಸ್ ಅಂಡ್ ಅಬ್ನಾರ್ಮಲ್ ಗೇನ್ ಅಕೌಂಟ್ ಅಂತ ಹೇಳಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನಮಗೆ ಪ್ರೊಡಕ್ಷನ್ ಓವರ್ ಹೆಡ್ ಟೋಟಲ್ 60,000 ಕೊಟ್ಟಿದ್ದಾನೆ, ಆದ್ರೆ ಎಕ್ಸ್ ವೈ ಝೆಡ್ ಎಷ್ಟು ಅಂತ ಕೊಟ್ಟಿಲ್ಲ. ಅದಕ್ಕೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದಾನೆ, ಪ್ರೊಡಕ್ಷನ್ ಓವರ್ ಹೆಡ್ ಟು ಬಿ ಅಲೋಕೇಟೆಡ್ ಆನ್ ದ ಬೇಸಿಸ್ ಆಫ್ ಡೈರೆಕ್ಟ್ ಲೇಬರ್ ಅಂತ ಹೇಳಿದಾನೆ. ನೋಡಿ, ಡೈರೆಕ್ಟ್ ಲೇಬರ್ ಎಷ್ಟಿದೆ, 1,20,000 ಇದೆ. ಪ್ರೊಡಕ್ಷನ್ ಓವರ್ ಹೆಡ್ ಎಷ್ಟಿದೆ, 60,000. ಅದ್ರಲ್ಲಿ ಅರ್ಧ ಅಂದ್ರೆ ಪ್ರೋಸೆಸ್ ಎಕ್ಸ್ ಅಲ್ಲಿ ಲೇಬರ್ 30,000 ಇದೆ, ಇದ್ರಲ್ಲಿ ಎಷ್ಟಾಗುತ್ತೆ, 15,000 ಆಗುತ್ತೆ. ಅದ್ರಲ್ಲಿ ಅರ್ಧ 40 ಇಲ್ಲಿ 20 ಅರ್ಧ 50 ಇಲ್ಲ ಅರ್ಧ 25. ಇಲ್ಲೇ ಕ್ಲಿಯರ್ ಆಗೋಯ್ತು ಪ್ರೊಡಕ್ಷನ್ ಓವರ್ ಹೆಡ್ ಕರೆಕ್ಟಾ. ಇಲ್ಲಿ ಅವನೇ ಏನ್ ಕೊಟ್ಟಿದ್ದಾನಪ್ಪ ಅಂತ ಹೇಳಿದ್ರೆ, ಔಟ್ಪುಟ್ ಕೊಟ್ಟಿರೋದ್ರಿಂದ ನಾರ್ಮಲ್ ಲಾಸ್ ಯೂನಿಟ್ಸ್ ಪರ್ಸೆಂಟೇಜ್ ಕೊಟ್ಟಿರೋದ್ರಿಂದ ನಮಗೆ ಡೆಫಿನೆಟ್ ಆಗಿ ಅಬ್ನಾರ್ಮಲ್ ಪಾಯಿಂಟ್ಸ್ ಬಂದೇ ಬರುತ್ತೆ. ಅಬ್ನಾರ್ಮಲ್ ಲಾಸ್ ಆಗ್ಲಿ ಅಬ್ನಾರ್ಮಲ್ ಗೇನ್ ಆಗ್ಲಿ ಬಂದೇ ಬರುತ್ತೆ. ಈಗ ಫಸ್ಟ್ ನಾನು ಪ್ರಾಸೆಸ್ ಒನ್ ಅಕೌಂಟ್ ಮಾಡೋಣ. ಪ್ರಾಸೆಸ್ ಒನ್ ಅಕೌಂಟ್, ಇದು ಯೂನಿಟ್ಸ್ ಮತ್ತೆ ಟೋಟಲ್, ಯೂನಿಟ್ಸ್ ಮತ್ತೆ ಟೋಟಲ್. ಫಸ್ಟ್ ಪ್ರಾಸೆಸ್ ಒನ್ ಗೆ ಎಷ್ಟಂತ ಹಾಕಿರೋದು, 1000 ಯೂನಿಟ್ಸ್ ಇನ್ಪುಟ್ ಹಾಕಿದ್ದಾರೆ. 1000 ಯೂನಿಟ್ಸ್ 50 ರುಪೀಸ್ ಪ್ರೈಸ್ ಅಲ್ಲ ಅಂದ್ರೆ ಎಷ್ಟಾಗುತ್ತೆ, 50,000 ರುಪೀಸ್ ಆಗುತ್ತೆ. ಆಟ್ 50 ರುಪೀಸ್ ಕರೆಕ್ಟಾ. ಆಮೇಲೆ ಏನೇನ್ ಹಾಕಿದ್ದಾರೆ ಅಂದ್ರೆ, ಮೆಟೀರಿಯಲ್ಸ್ 20,000, ಲೇಬರ್ 30,000, ಪ್ರೊಡಕ್ಷನ್ ಓವರ್ ಹೆಡ್ ಅರ್ಧ ಅಲ್ವಾ, 30,000 ಅಲ್ಲಿ ಅರ್ಧ. ಯಾಕೆ ಅರ್ಧ, ಯಾಕೆ ಅಂದ್ರೆ ಅವರು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದಾನೆ, ಪ್ರೊಡಕ್ಷನ್ ಓವರ್ ಹೆಡ್ ಟು ಬಿ ಅಲೋಕೇಟೆಡ್ ಆನ್ ದ ಬೇಸಿಸ್ ಆಫ್ ಡೈರೆಕ್ಟ್ ಲೇಬರ್ ಅಂತ ಹೇಳಿದ್ದಾರೆ ಕರೆಕ್ಟಾ. ಸೊ ಈಗ ಪ್ರೊಡಕ್ಷನ್ ಆದ್ಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಂತ ಹೇಳ್ತಾ ಇದ್ದಾನೆ, 5,000 ರುಪೀಸ್ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟಾ. ಅಲ್ಲಿಗೆ ಎಲ್ಲ ಎಕ್ಸ್ಪೆನ್ಸಸ್ ಬರುತ್ತೆ. ಇಲ್ಲಿ ನಾರ್ಮಲ್ ಲಾಸ್ ಎಷ್ಟಾಗಿದೆ ಅಂತಪ್ಪ, ನಾರ್ಮಲ್ ಲಾಸ್ 10% ಅಂತ ಹೇಳ್ತೀವಿ. ಯಾವ್ದ್ರ ಮೇಲೆ 10% ಹಾಕ್ತೀವಿ, ಇನ್ಪುಟ್ ಮೇಲೆ. ಎಷ್ಟಿದೆ ಇನ್ಪುಟ್, 1,000 ಯೂನಿಟ್ಸ್ ಇದೆ ಹೌದಾ. 1,000 ಯೂನಿಟ್ಸ್ ಹಾಕಿದ್ರೆ 10% ಗ್ಯಾರಂಟಿ ನಾರ್ಮಲ್ ಆಗಿ ಲಾಸ್ ಆಗುವಂತ ಚಾನ್ಸಸ್ ಆಗುತ್ತೆ. ಹಾಗಾದ್ರೆ 10% ಅಂದ್ರೆ ಎಷ್ಟು, 100 ಯೂನಿಟ್ಸ್. ಈ ನಾರ್ಮಲ್ ಲಾಸ್ ಅಥವಾ ನಾರ್ಮಲ್ ವೇಸ್ಟೇಜ್ ಏನಿದೆ, 1 ಯೂನಿಟ್ಗೆ 3 ರೂಪಾಯಿ ಸೇಲ್ ಮಾಡಬಹುದು ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಗೆ 300 ರೂಪಾಯಿ ದುಡ್ಡು ಬರುತ್ತೆ ಕರೆಕ್ಟಾ. ಈಗ 1,000 ಯೂನಿಟ್ ಹಾಕಿದ್ದೆ, ಅದರಲ್ಲಿ 100 ಯೂನಿಟ್ ಹೋಯ್ತು, ಇನ್ನು 900 ಯೂನಿಟ್ ಔಟ್ಪುಟ್ ಬರಬೇಕು. ಆದ್ರೆ ಔಟ್ಪುಟ್ ಎಷ್ಟು ಕೊಟ್ಟಿದ್ದಾರೆ, 920 ಯೂನಿಟ್ ಬರ್ತಾ ಇದೆ. ಅಲ್ಲಿಗೆ ಇನ್ನೂ 20 ಯೂನಿಟ್ ಜಾಸ್ತಿ ಬರ್ತಾ ಇದೆ ಕರೆಕ್ಟಾ. ಹಾಗಾದ್ರೆ ಔಟ್ಪುಟ್ 920 ಇದೆ. ಹಾಗಾದ್ರೆ ಇಲ್ಲಿ ನೀವು ಟೋಟಲ್ ಮಾಡಿದ್ದೆ ಆದ್ರೆ ನಿಮ್ಗೆ ಈ ಕಡೆ ಟೋಟಲ್ 1,020 ಬರ್ತಾ ಇದೆ. ಅಲ್ಲಿಗೆ ಇನ್ನ 20 ಯೂನಿಟ್ಸ್ ನ ನಾವೇನಂತ ಹೇಳೋಣ, ಅಬ್ನಾರ್ಮಲ್ ಗೇನ್ ಜಾಸ್ತಿ ಬರ್ತಾ ಇದೆ. ಈಗ ಅಬ್ನಾರ್ಮಲ್ ಗೇನ್ ವ್ಯಾಲ್ಯೂ ಎಷ್ಟಿದೆ, ಹಾಗೆ ಔಟ್ಪುಟ್ ವ್ಯಾಲ್ಯೂ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಕರೆಕ್ಟಾ. ಎಸ್ ಆರ್ ನೋ ಮಾಡಬೇಕು. ಹಾಗಾದ್ರೆ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಗೇನ್ ಇಸ್ ಈಕ್ವಲ್ಸ್ ಟು ಟೋಟಲ್ ಕಾಸ್ಟ್ ಎಷ್ಟಾಗಿದೆ ಮೈನಸ್ ನಾರ್ಮಲ್ ಲಾಸ್ ಕಾಸ್ಟ್ ಎಷ್ಟಾಗಿದೆ, ಟೋಟಲ್ ಇನ್ಪುಟ್ ಎಷ್ಟಾಗಿದೆ,
ನಾರ್ಮಲ್ ಲಾಸ್ ಯೂನಿಟ್ಸ್ ಎಷ್ಟು ಆಗಿದೆ ಎನ್ಎಲ್ ಅಂದ್ರೆ ಏನು ನಾರ್ಮಲ್ ಲಾಸ್ ಕಾಸ್ಟ್ ನಾರ್ಮಲ್ ಲಾಸ್ ಯೂನಿಟ್ಸ್ ಟೋಟಲ್ ಕಾಸ್ಟ್ ರಫ್ ಆಗಿ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 120 ಬರ್ತಾ ಇದೆ 300 ರೂಪಾಯಿ ನಾರ್ಮಲ್ ಲಾಸ್ ಕಾಸ್ಟ್ ಬರ್ತಾ ಇದೆ ಟೋಟಲ್ ಆಗಿರೋದು 1000 ಆಗಿರೋದು 100 ನಾರ್ಮಲ್ ಅಲ್ಲಿಗೆ 20 ಯೂನಿಟ್ ಅಬ್ನಾರ್ಮಲ್ ಎಷ್ಟು ಆಗುತ್ತೆ 119700 डिवाइडेड बाय 900 इनटू 20 यस बोलो तो पा 267 ಅಂತ ಅನ್ಕೊಂಡೆ ಓಕೆನಾ ಅಲ್ಲಿಗೆ ಈ 20 ಯೂನಿಟ್ ಅಬ್ನಾರ್ಮಲ್ ಗೇನ್ ನಮಗೆ ಎಷ್ಟು ಬರ್ತಾ ಇದೆ 267 ಬರ್ತಾ ಇದೆ ಹಾಗಾದ್ರೆ ಈಗ ಟೋಟಲ್ ಮಾಡಿದ್ರೆ 120,267 ಟೋಟಲ್ ಆಯ್ತು 120,267 ನಲ್ಲಿ 300 ರೂಪಾಯಿ ಎಷ್ಟು ಬರುತ್ತೆ ಸಾರಿ 7 6 9 1 9 10 1 1 119,967 ರೂಪಾಯಿ ಬರ್ತಾ ಇದೆ ನಾವು ಇದನ್ನ ಪರ್ ಯೂನಿಟ್ ಎಷ್ಟು ಅಂತ ಲೆಕ್ಕ divided by 920 rupees yes baruta appa per unit 130 rupees per unit barta ide approximate age correct ah iga ide tara process 2 account maara nodi process 2 account alli process 1 alli yen output bandide ಅದು ಪ್ರೋಸೆಸ್ 2 ಗೆ ಏನಾಗುತ್ತೆ ಇನ್ಪುಟ್ ಆಗುತ್ತೆ ಸೋ ಇದು ಇನ್ಪುಟ್ ಎಲ್ಲಿಂದ ಬಂದಿದೆ ಫ್ರಮ್ ಪ್ರೋಸೆಸ್ 1 ಕರೆಕ್ಟಾ ಸೋ 900 ಯೂನಿಟ್ಸ್ 119,967 ಮತ್ತೆ ಮೆಟೀರಿಯಲ್ ಆಗಿದೆ ಲೇಬರ್ ಆಗಿದೆ ಪ್ರೊಡಕ್ಷನ್ ಓವರ್ ಹೆಡ್ ಸೋ ದಿ ಯೂನಿಟ್ಸ್ 920 ಅಂತ ಡೈರೆಕ್ಟ್ ಎಕ್ಸ್ಪೆನ್ಸಸ್ 9 ಓಕೆ ನನಪ ಆ ಈಗ ಇಲ್ಲಿ 30,000 ಇದರಲ್ಲಿ ಅರ್ಧ 15,000 ಹಾಗೆ 40 ಇಲ್ವಾ ಇದು 40,000 ಇದು 20,000 ಇವರದು 2,260 ಕರೆಕ್ಟ್ ಏನಪ್ಪ ಈಗ ನಾರ್ಮಲ್ ಲಾಸ್ ಎಷ್ಟು ಆಗ್ತಾ ಇದೆ ಅಂತೆ 5% ಎಷ್ಟು ಹಾಕಿದೀವಿ 920 ಯೂನಿಟ್ಸ್ ಹಾಕಿದೀವಿ ಇದರಲ್ಲಿ 5% 41 ಯೂನಿಟ್ಸ್ ಆಗುತ್ತೆ ಕರೆಕ್ಟ 46 ಸರ್ ಎಂಗಪ್ಪ 920 46 ಯೂನಿಟ್ಸ್ ಆಗುತ್ತೆ ಎಷ್ಟು ರೂಪಾಯಿ ಮಾರ್ತಾ ಇದೀವಿ ಅಂತೆ 5 ರೂಪಾಯಿ ಮಾರ್ತಾ ಇದೀವಿ ಎಷ್ಟು ಬರುತ್ತೆ 230 ರೂಪೀಸ್ ಮಾರಿ ಹೌದಾ ಈಗ ನೀವು ನೋಡ 920 ಯೂನಿಟ್ ಹಾಕಿದೀವಿ ಇನ್ಪುಟ್ ಅದರಲ್ಲಿ 46 ಯೂನಿಟ್ ಏನಾಗಿದೆ ಲಾಸ್ ಆಗಿದೆ ಅಲ್ಲಿಗೆ ಇನ್ನು ಎಷ್ಟು ಬರಬೇಕು ಔಟ್ಪುಟ್ 874 ಬರಬೇಕು ಆದ್ರೆ ನಮ್ಗೆ ಔಟ್ಪುಟ್ ಎಷ್ಟು ಕೊಟ್ಟಿದಾರಪ್ಪ 870 ಅಂದ್ರೆ 4 ಯೂನಿಟ್ಸ್ ಕಡಿಮೆ ಆಗೋಗ್ಬಿಟ್ಟಿದೆ ಹೌದಾ ಅದನ್ನ ನಾನೇನಂತ ಹೇಳ್ತೀನಿ ಅಬ್ನಾರ್ಮಲ್ ಲಾಸ್ ಎಷ್ಟು 4 ಯೂನಿಟ್ಸ್ ಔಟ್ಪುಟ್ ಎಷ್ಟು ಬಂದಿದೆ 870 ಅಂತ ಹೇಳ್ತಾ ಇದ್ದಾರೆ 870 ಔಟ್ಪುಟ್ ಕೊಟ್ಟಿದ್ದಾನೆ ಅವನು 870 ನೋಡ 920 ಹಾಕಿದ್ರೆ 46 ನಾರ್ಮಲ್ ಲಾಸ್ ತೆಗೆದಾಕಿದ್ರೆ 874 ಯೂನಿಟ್ಸ್ ಬರಬೇಕಾಗಿತ್ತು ಆದ್ರೆ ಪ್ರಾರಂಭದಲ್ಲಿ ಔಟ್ಪುಟ್ ಎಷ್ಟು ಕೊಟ್ಟಿದ್ದಾನೆ 870 ಹಾಗಾದ್ರೆ ಈ 4 ಯೂನಿಟ್ಸ್ ಏನು ಅಬ್ನಾರ್ಮಲ್ ಲಾಸ್ ಈಗ ಈ ಅಬ್ನಾರ್ಮಲ್ ಲಾಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ಕರೆಕ್ಟಾ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಎಷ್ಟು ಬರುತ್ತೆ ಅದು ನೋಡ 7 6 12 1 3 5 4 1 3 12 1 7 10 11 2 ಕರೆಕ್ಟಾ ಕರೆಕ್ಟ್ ಸರ್ 212,427 ಈಗ ನಾನು ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಟೋಟಲ್ ಎಷ್ಟು ಬಂದಿದೆ ಕಾಸ್ಟ್ 212,427
ಇದರಲ್ಲಿ 230 ನಾರ್ಮಲ್ ಲಾಸ್, 920 ಇನ್ಪುಟ್ ಟು 46 ನಾರ್ಮಲ್ ಲಾಸ್ ಯೂನಿಟ್ಸ್, ಇನ್ನ 4 ಯೂನಿಟ್ಸ್ ಗೆಸ್ಟ್ ಆಗುತ್ತೆ. ಸ್ಟಾ 2,01,197 ಡಿವೈಡೆಡ್ ಬೈ 874 ಇಂಟು 4 ಎಷ್ಟು ಬರುತ್ತೆ ಹೇಳು? 100 ಅಂತ ಅನ್ಕೋಣ, ಒನ್ ಏನ್ ಬೇಡ, ಓಕೆನಾ? 100 ಅನ್ಕೊಟ್ರೆ ಇನ್ನ ಎಷ್ಟು ಬರುತ್ತಪ್ಪ? 2,01,097 ರುಪೀಸ್ ಬರ್ತದೆ. 2,01,097 ರುಪೀಸ್ ಪರ್ ಯೂನಿಟ್ ಎಷ್ಟು ಆಗುತ್ತೆ? ಎಷ್ಟಾಗುತ್ತೆ ಪರ್ ಯೂನಿಟ್? 212097 ಡಿವೈಡೆಡ್ ಬೈ 870. 212 ನಾ 244 ನಂಬರ್ ಕರೆಕ್ಟ್ ಆಗಿ ಹೇಳ್ಬೇಕು. 244 ರುಪೀಸ್ ಆಗ್ತಾ ಇದೆ. ಇಲ್ಲಿ ಪ್ರಾಸೆಸ್ ಟೂ ಆಯ್ತು, ಕರೆಕ್ಟ್? ಈಗ ಪ್ರಾಸೆಸ್ ತ್ರೀ ಅಕೌಂಟ್ ನೋಡೋಣ. ಪ್ರಾಸೆಸ್ ತ್ರೀ ಅಕೌಂಟ್ ಅಲ್ಲಿ ಪ್ರಾಸೆಸ್ ಟೂ ದ ಔಟ್ಪುಟ್ ಇಲ್ಲಿ ಏನಾಗುತ್ತೆ? ಇನ್ಪುಟ್ ಆಗುತ್ತೆ. ಟೋಟಲ್ 870 ಯೂನಿಟ್ಸ್, 2,12,097 ರುಪೀಸ್. ಮೆಟೀರಿಯಲ್ ಎಷ್ಟು ಹಾಕಿದೀವಿ ಹೇಳೋ? ಮೆಟೀರಿಯಲ್ 34,620. ಲೇಬರ್ 50,000. ಲೇಬರ್ 50. ಪ್ರೊಡಕ್ಷನ್ ಓವರ್ ಹೆಡ್ ಇದ್ರಲ್ಲಿ ಅರ್ಧ 25,000. ಹೌದಾ? ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನು ಇಲ್ಲ, ಕರೆಕ್ಟಾ? ಓಕೆ. ನೆಕ್ಸ್ಟ್ ನಾರ್ಮಲ್ ಲಾಸ್ ಎಷ್ಟಿದೆಯಪ್ಪ? 10% ಅಂದ್ರೆ 870 ಮೇಲೆ 10% ಎಷ್ಟು ಬರುತ್ತಪ್ಪ? 87. ಎಷ್ಟು ರೂಪಾಯಿ ಮಾರಿದಾರಂತಪ್ಪ? 6 ರೂಪಾಯಿ ಮಾರಿದ್ರೆ ಎಷ್ಟು ಬರುತ್ತಪ್ಪ? 522 ಬರ್ತದೆ, ಕರೆಕ್ಟಾ? ಈಗ ಔಟ್ಪುಟ್ ಎಷ್ಟಪ್ಪ ಇದೆ ನೋಡಿ, 870 ಹಾಕಿದೀವಿ, ಅದರಲ್ಲಿ 87 ಏನಾಗಿದೆ? ನಾರ್ಮಲ್ ಲಾಸ್ ಆಗಿದೆ. ಹಾಗಾದ್ರೆ ಇನ್ನ 780 ಇಲ್ಲಿ ಔಟ್ಪುಟ್ ಬರಬೇಕು, ಕರೆಕ್ಟಾ? ಆದ್ರೆ ಎಷ್ಟು ಬಂದಿದ್ಯಪ್ಪ? 800 ಜಾಸ್ತಿ ಬಂದಿದೆ, ಕರೆಕ್ಟಾ? ಔಟ್ಪುಟ್ ನಮ್ಗೆ ಎಷ್ಟು ಬಂದಿದೆ? 800 ಬಂದಿದೆ. ಹಾಗಾದ್ರೆ ಇನ್ನು ಎಷ್ಟು ಜಾಸ್ತಿ ಬಂದಿದೆ? 17 ಯೂನಿಟ್ಸ್. ಅದನ್ನ ಏನಂತ ಹೇಳ್ತೀವಿ? ನಾರ್ಮಲ್ ಗೇನ್. 17 ಯೂನಿಟ್ಸ್ ಜಾಸ್ತಿ ಬಂದಿದೆ. ಈಗ ಈ 17 ಯೂನಿಟ್ಸ್ ಲೆಕ್ಕ ಎಷ್ಟು ಅದನ್ನ ನೋಡ್ಬೇಕು, ಕರೆಕ್ಟಾ? ಈಗ ನೋಡಿ, ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಗೇನ್ ರಫ್ ಆಗಿ ಟೋಟಲ್ ಮಾಡೋದು ಎಷ್ಟು ಬರುತ್ತಪ್ಪ? ಮೈನಸ್ 522 ಡಿವೈಡೆಡ್ ಬೈ 870 ಮೈನಸ್ 87 ಇಂಟು 17. ನಾನು ಮಾಡಲ ಆರರಲ್ಲಿ ಒಂದು 321195 ಡಿವೈಡೆಡ್ ಬೈ 783 ಇಂಟು 17 ಹೇಳಪ್ಪ ಎಷ್ಟು ಬರುತ್ತೆ? ಅಷ್ಟೊಂದು ಬರುತ್ತಾ? ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಕರೆಕ್ಟ್ ಆಗಿದೆ, 6,000 ಓಕೆನಾ? 6,973 ಈ ಟೋಟಲ್ ಮಾಡಿದ್ರೆ ಇದು ಎಷ್ಟು ಬರುತ್ತೆ? 887. ಇದನ್ನ ಟೋಟಲ್ ಮಾಡಿದ್ರೆ 328 328
690887 32,000 3,28,168 ಅಬ್ಸಾರ್ಬಲ್ ಲಾಸ್ ಅಕೌಂಟ್ ಅಬ್ನಾರ್ಮಲ್ ಗೇನ್ ಅಕೌಂಟ್ ಇಲ್ಲಿ ಪ್ರಾಸೆಸ್ ಒನ್ ನಲ್ಲಿ ಗೇನ್ ಇದೆ ಪ್ರಾಸೆಸ್ ತ್ರೀ ನಲ್ಲೂ ಗೇನ್ ಇದೆ ಆದ್ರೆ ಪ್ರಾಸೆಸ್ ಟೂ ನಲ್ಲಿ ಮಾತ್ರ ನಮ್ಮ ಹತ್ರ ಏನಿದೆ ಅಬ್ನಾರ್ಮಲ್ ಲಾಸ್ ಇದೆ ನಾನೇನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಅಬ್ನಾರ್ಮಲ್ ಗೇನ್ ಅಕೌಂಟ್ ಮಾಡ್ತೀನಿ ಓಕೆನಾ ಗೇನ್ ಎತ್ ಕಡೆ ಇದೆಯಪ್ಪ ಡೆಬಿಟ್ ಅಲ್ಲಿ ಇದೆಯಾ ಕ್ರೆಡಿಟ್ ಅಲ್ಲಿ ಇದೆಯಾ ಇಲ್ಲಿ ಡೆಬಿಟ್ ಅಲ್ಲಿ ಅದಕ್ಕೆ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಪ್ರಾಸೆಸ್ ಒನ್ ಅಕೌಂಟ್ ಎಷ್ಟಿದೆಯಪ್ಪ 20 ಯೂನಿಟ್ಸ್ ಇದೆ ಎಷ್ಟು ರೂಪಾಯಿ 267 ಹಾಗೆ ಪ್ರಾಸೆಸ್ ತ್ರೀ ನಲ್ಲಿ ಗೇನ್ ಇದೆ ಎಷ್ಟು ಯೂನಿಟ್ಸ್ ಇದೆ 17 ಯೂನಿಟ್ಸ್ 6,973 ಇದೆ ಕರೆಕ್ಟಾ ಆದ್ರೆ ಪ್ರಾಸೆಸ್ ಒನ್ ಅಲ್ಲಿ ಎಷ್ಟಕ್ಕೆ ಸೇಲ್ ಮಾಡಬಹುದು ನಾವು ನಾರ್ಮಲ್ ಲಾಸ್ ನ 20 ಇಂಟು ನಾರ್ಮಲ್ ಲಾಸ್ ಎಷ್ಟಕ್ಕೆ ಸೇಲ್ ಮಾಡಬಹುದು ಪ್ರಾಸೆಸ್ ಒನ್ ಅಲ್ಲಿ ಪ್ರಾಸೆಸ್ ಒನ್ ನಲ್ಲಿ ನಾರ್ಮಲ್ ಲಾಸ್ ಯೂನಿಟ್ಸ್ ನ ಎಷ್ಟಕ್ಕೆ ಮಾರ್ತಾ ಇದ್ದೀನಿ ತ್ರೀ ರುಪೀಸ್ ಮಾರ್ತಾ ಇದ್ದೀನಿ ಅದಕ್ಕೆ 20 ಇಂಟು ತ್ರೀ ರುಪೀಸ್ ಮಾರಿದ್ರೆ ಹೌದಾ ನಮಗೆ ಬರೀ 60 ರೂಪಾಯಿ ದುಡ್ಡು ಬರೋದು ಕರೆಕ್ಟಾ ಅದೇ ತರ ಪ್ರಾಸೆಸ್ ತ್ರೀ ಇರ್ತಕ್ಕಂತ 17 ಯೂನಿಟ್ ನ 6 ರೂಪಾಯಿ ಮಾರಿದ್ರು ಕರೆಕ್ಟಾ ಎಷ್ಟು ಬರುತ್ತೆ ದುಡ್ಡು 102 ರೂಪಾಯಿ ದುಡ್ಡು ಬರುತ್ತೆ ಆದ್ರೆ ನಾವು ಬರುತ್ತೆ ಅಂತ ಗೇನ್ ಅಂತ ಎಷ್ಟು ಅನ್ಕೊಂಡಿದೀವಿ 10, 14, 1, 12, 1, 7, 2, 4, 0 ಹಾಗಾದ್ರೆ 7,028 ಇದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳೋದು ಓಕೆನಾ ಇದೇ ತರ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಮಾಡುತ್ತೆ ನೋಡಿ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಪ್ರಾಸೆಸ್ ಟೂ ನಲ್ಲಿ ಎಷ್ಟು ಕಡೆ ಇದೆಯಪ್ಪ ಕ್ರೆಡಿಟ್ ಅಲ್ಲಿ ಇದೆ ಡೆಬಿಟ್ ಸೈಡ್ ಅಲ್ಲಿ ಪ್ರಾಸೆಸ್ ಟೂ ಅಕೌಂಟ್ ಅಂತ ಹೇಳಿ 4 ಯೂನಿಟ್ಸ್ 100 ರುಪೀಸ್ ಆದ್ರೆ ಆಕ್ಚುಯಲ್ ಆಗಿ ಮಾರಿರೋದು ಎಷ್ಟಪ್ಪ ಪ್ರಾಸೆಸ್ ಟೂ ನಲ್ಲಿ 5 ರೂಪಾಯಿಗೆ ಮಾರಿದ್ವಿ 5 ರೂಪಾಯಿಗೆ ಅಂದ್ರೆ ಎಷ್ಟು ಬರುತ್ತಪ್ಪ 20 ರೂಪಾಯಿ ಬರುತ್ತೆ ಕರೆಕ್ಟಾ ಹಾಗಾದ್ರೆ ಇನ್ನ 80 ರೂಪಾಯಿ ಏನಾಯ್ತು ಲಾಸ್ ಆಯ್ತು ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಓಕೆನಾ ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಬರ್ಕೊಳ್ಳಿ ಕ್ಲಾಸ್ ಮಾಡಿ